ಈಗ ನಾವು ಮಾನ್ವಿ ಡ್ರೈವಿಂಗ್ ಸ್ಕೂಲ್ ಪ್ರಿನ್ಸಿಪಲ್ ಅವರ ಬಳಿ ಕೂತಿದ್ದೀವಿ. ಸೊ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಿಮ್ಮ ಹೆಸರು? ನವೀನ್ ಕುಮಾರ್ ಗಿಯಾರ್ ಅಂತ. ಓಕೆ ಸರ್. ನಿಮ್ಮ ಊರು? ನಮ್ಮದು ದಾವಣಗೆರೆ. ಓಕೆ. ಸೊ ಈ ಡ್ರೈವಿಂಗ್ ಸ್ಕೂಲ್ನ ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಾ ಸರ್? ಸರ್, ನಾನು ಈಗ 6 ಇಯರ್ಸ್ ಆಯಿತು. ಓಕೆ ಸರ್. ಮುಂಚೆ ನಾನು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೆ. ಆಸ್ ಎ ಇನ್ಸ್ಟ್ರಕ್ಟರ್ ಸರ್? ಇನ್ಸ್ಟ್ರಕ್ಟರ್ ಅಲ್ಲ, ನಂದು ಆರ್ ಟಿ ಓ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಇವಾಗ ನಾನೇ ಓನಾಗಿ 6 ಇಯರ್ಸಿಂದ ರನ್ ಮಾಡ್ತಾ ಇದ್ದೆ. ಸರ್, ನಿಮ್ಮ ಬಳಿ ಅಪ್ರಾಕ್ಸಿಮೇಟ್ ಎಷ್ಟು ಜನ ಕಲ್ತಿರ್ಬೋದು ಡ್ರೈವಿಂಗು? ಅಪ್ರಾಕ್ಸಿಮೇಟ್ ಒಂದು 4,000 ಜನ ಅಂತೂ ಇದು ಮಾಡಿದ್ದಾರೆ ಸರ್, ಈಗ ಒಂದು 6 ಇಯರ್ಸ್ಗೆ. ಸರ್, ನಾವು ಬಂದಿದ್ದ ಕಾರಣ ಇಲ್ಲಿ ಅಂದರೆ ನಿಮ್ಮ ಗೂಗಲಲ್ಲಿ ರೇಟಿಂಗ್ 4.9 ಇದೆ. ಸೊ ಇದನ್ನು ಅಚೀವ್ ಮಾಡೋದು ಕಷ್ಟ ಆಗುತ್ತೆ ಅಂತ ಗೊತ್ತು. ಸೊ ಹೇಗೆ ಸರ್? ಏನಿಲ್ಲ, ವರ್ಕಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಯಾವುದು ಕಷ್ಟ ಆಗ್ತಾ ಇಲ್ಲ. ವರ್ಕಲ್ಲಿ ನಾವು ಈಗ ನಾನೇ ಇದ್ಬಿಟ್ಟು ನಾನೇ ಎಲ್ಲ ಇವನ್ ಟ್ರೈನಿಂಗ್ ಸ್ಲಾಟ್ಸ್ ಆಗಲಿ, ಡಿ ಎಲ್ ಸ್ಲಾಟ್ ಬುಕ್ಕಿಂಗ್ ಆಗಲಿ, ಎವ್ರಿಥಿಂಗ್ ಫಾಲೋಅಪ್ಸ್ ಇರುತ್ತೆ. ನಮ್ಮಲ್ಲಿ ವರ್ಕರ್ಸ್ ಒಂದು 3-4 ಮೆಂಬರ್ಸ್ ಇದ್ದಾರೆ, ಅವ್ರದ್ದು ಸಪೋರ್ಟ್ ಇದೆ, ಒಂದು 3 ವೆಹಿಕಲ್ಸ್ ಇದೆ. ಹಾಗಾಗಿ ನನಗೆ ಅಚೀವ್ಮೆಂಟ್ ಮಾಡೋದಕ್ಕಿಂತ ಸಪೋರ್ಟ್ ಆಗಿ ನಮ್ಮ ಹುಡುಗರು ಇದ್ದಾರೆ, ನಮ್ಮ ಆಫೀಸ್ ಸ್ಟಾಫ್ಸ್ ಇದ್ದಾರೆ. ಹಾಗಾಗಿ ನಮಗೆ ಯಾವುದು ಕಷ್ಟ ಆಗ್ತಾ ಇಲ್ಲ. ಸರ್ವಿಸಲ್ಲಿ ಪ್ರಾಬ್ಲಮ್ನೆಸ್ ಇದೆ, ಅವರು ಕೊಟ್ಟಿರ್ತಕ್ಕಂಥ ಅಮೌಂಟಿಗೆ ಯಾವುದೇ ರೀತಿ ಮೋಸ ಆಗಲ್ಲ, ಆಗೋದು ಇಲ್ಲ. ಸೊ ಎಲ್ ಎಲ್ ಡಿ ಎಲ್ ಮಾಡಿಸ್ಕೊಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು ಸರ್? ಈಗ ನಾರ್ಮಲಿ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಅಂತೂ ಇದ್ದೇ ಇರುತ್ತೆ. ಓಕೆ. ಆಧಾರ್ ಕಾರ್ಡು, ಸ್ಕೂಲ್ ಸರ್ಟಿಫಿಕೇಟು. ಗೌರ್ಮೆಂಟ್ ಇವಾಗ ರೂಲ್ಸ್ ಚೇಂಜ್ ಮಾಡಿದೆ, ವಿತ್ ಆಧಾರ್ ಮಾಡಿದೆ. ವಿತ್ ಆಧಾರಲ್ಲಿ ಅಂದರೆ ರೀಸೆಂಟ್ ಫೋಟೋ ಇರಬೇಕು. ಓಕೆ ಸರ್. ಆಧಾರ್ ಕಾರ್ಡಲ್ಲಿ ಫೋಟೋ ನ್ಯೂ ಅಪ್ಡೇಟ್ ಇದ್ದರೆ, ಅದು ನಮ್ಮ ಕರ್ನಾಟಕ ಅಡ್ರೆಸ್ ಇದ್ದರೆ, ಒಂದೇ ಟೈಮಲ್ಲಿ ಅಟ್ ಎ ಟೈಮ್ ನಾವು ಅಪ್ಲೈ ಮಾಡಿಬಿಟ್ಟು ಇನಿಷಿಯಲ್ ಆಗಿ ನಾವು ಟೆಸ್ಟ್ ತೊಗೊಬೋದು. ಸಪೋಸ್ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಫಸ್ಟ್ ಓಲ್ಡ್ ಒನ್ ಇದೆ, ಅದರಲ್ಲಿ ಏನು ಮಾಡಬೇಕಂದ್ರೆ ನಾವು ವಿತೌಟ್ ಆಧಾರಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಬಿಟ್ಟು ಆರ್ ಟಿ ಒಯಿಂದ ವೆರಿಫೈ ಆಗುತ್ತೆ. ವೆರಿಫೈ ಡಾಕ್ಯುಮೆಂಟ್ಸ್ ಆದಮೇಲೆ ನಾವು ಟೆಸ್ಟ್ ತೊಗೊಬೋದು. ಈ ಥರ ಆಪ್ಷನ್ಸ್ ಇದೆ, ಸುಲಭವಾಗಿದೆ, ಅಂಥ ಕ್ಲಿಷ್ಟಕರವಾಗಿ ಏನೂ ಇಲ್ಲ, ಸಮಸ್ಯೆ ಅಂತ ಏನಿಲ್ಲ. ಇರೋದು ಅವ್ರಿಗೆ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಂದ್ರೆ ಪ್ಲೇ ಸ್ಟೋರ್ಲ್ಲಿ ಹೋಗ್ಬಿಟ್ಟು ಆರ್ ಟಿ ಒ ಎಕ್ಸಾಮ್ ಅಂತ ಆ್ಯಪ್ ಇದೆ. ಆ ಆ್ಯಪಲ್ಲಿ ಹೋದರೆ ಸಂಕ್ಷಿಪ್ತವಾಗಿ ಎಲ್ಲ ಇರುತ್ತೆ, ಪ್ರಶ್ನೆ ಇರುತ್ತೆ, ಉತ್ತರನೂ ಸಿಗುತ್ತೆ, ಸರಳೀಕೃತವಾಗಿದೆ. ನಾವು ಮನೇಲೆ ಕುತ್ಕೊಂಡು ಮಾಡ್ಕೋಬೋದು, ಆ ಥರ ಫೆಸಿಲಿಟಿ ಗೌರ್ಮೆಂಟ್ನ ಮಾಡಿದೆ. ಸರ್, ಎಲ್ಲೆಲ್ಲೂ ಡಿ ಎಲ್ಲು ಪಡ್ಕೊಳ್ಳೋ ಪ್ರಾಸೆಸ್ಸು ಎಷ್ಟು ಟೈಮ್ ತೊಗೊಬೋದು? ಸರ್, ಫಸ್ಟು ಲರ್ನಿಂಗ್ ಲೈಸೆನ್ಸ್ ನಾವು ಅಪ್ಲೈ ಮಾಡಿದ್ರೆ ವಿತಿನ್ 3-4 ಡೇಸ್ ಅಲ್ಲಿ ನಾವು ಲರ್ನಿಂಗ್ ಲೈಸೆನ್ಸ್ ತೊಗೋಬೋದು. ಓಕೆ. ಮ್ಯಾಕ್ಸಿಮಮ್ ಆರ್ ಟಿ ಓ ವರ್ಕಲ್ಲಿ ಫಾಸ್ಟ್ ಇತ್ತು ಅಂದರೆ 2 ಡೇಸ್ ಅಲ್ಲಿ ತಗೋಬೋದು. ಓಕೆ. ಬಟ್ ಲೈಸೆನ್ಸ್ ತೊಗೋಬೇಕಂದ್ರೆ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿದೆ, 30 ಡೇಸ್ ಅಂತೂ ವೆಯ್ಟ್ ಮಾಡಲೇಬೇಕು. ಎಲ್ಲೆಲ್ಲಾದ್ಮೇಲೆ ಯಾವತ್ತು ಎಲ್ಲೆಲ್ಲಿ ಲರ್ನಿಂಗ್ ಲೈಸೆನ್ಸ್ ಡೇಟಿಂದ 30 ಡೇಸ್ ಆದ್ಮೇಲೆ ಲೈಸೆನ್ಸ್ ತೊಗೊಳೋದಕ್ಕೆ ನಾವು ಎಲಿಜಿಬಿಲಿಟಿ ಇರ್ತೀವಿ. ಓಕೆ. ಅದು ಟ್ರೈನಿಂಗ್ ಪೀರಿಯಡ್ ಇದೆ 30 ಡೇಸ್. ಆ ಪೀರಿಯಡಲ್ಲಿ ನಾವು ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಾವು ಡಿ ಎಲ್ ಅಪ್ಲೈ ಮಾಡಿದ್ರೆ ಆರ್ ಟಿ ಓದಲ್ಲಿ ಸ್ಲಾಟ್ ಸಿಗುತ್ತೆ, ಆ ಸ್ಲಾಟಲ್ಲಿ ಹೋಗಿ ನಾವು ಟೆಸ್ಟ್ ಕೊಟ್ಟು ಪಾಸ್ ಆಗುತ್ತೆ. ಪಾಸ್ ಆದ ನಂತರ ಎಷ್ಟು ದಿನ ಆಗ್ಬೋದು ಸರ್? ಸರ್, ಡಿಪೆಂಡ್ ಅಪಾನ್ ಆರ್ ಟಿ ಓ ವರ್ಕ್ ಮೇಲೆ ಇರುತ್ತೆ. ಒಂದೊಂದ್ಸಲ ನಾವು 15-20 ಡೇಸ್ ಆಗ್ಬೋದು, 30 ಡೇಸ್ ಆಗ್ಬೋದು. ಸರ್, ನನಗೆ ಲಾಸ್ಟ್ ಟೈಮ್ ನಾನು ಡಿ ಎಲ್ ಎಕ್ಸಾಮ್ ಆದ್ಮೇಲೆ 5 ದಿನಕ್ಕೆ ಬಂದಿತ್ತು ಸರ್. ಈಗ ಆರ್ ಟಿ ಓದಲ್ಲಿ ಎಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡ್ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾರ್ಮಲಿ ಜನರಲ್ ಆಗಂತೂ 15-20 ಡೇಸ್ ಎಲ್ಲರಿಗೂ ಪಬ್ಲಿಕ್ ಇದಾಗಬೇಕಲ್ವ? ಎಸ್ ಸರ್. ಹಾಗಾಗಿ ಒಂದೊಂದ್ಸಲ ಫಾಸ್ಟ್ ಆಗುತ್ತೆ, ಒಂದೊಂದ್ಸಲ ಲೇಟ್ ಆಗುತ್ತೆ. ಆರ್ ಟಿ ಓ ಅಧಿಕಾರಿಗಳು ಬರ್ತಾ ಇದ್ದಾರೆ, ಸಾಮಾನ್ಯ ತೊಂದರೆ ಆಗುತ್ತೆ. ಇಲ್ಲ ಅಂತಂದ್ರೆ ಸರ್, ಇದು ಡ್ರೈವಿಂಗ್ ಎಲ್ಲರೂ ಕಲಿಬೋದಾ? ಕೆಲವರು ಹೆದರ್ಕೊಂತಾರಲ್ಲ ಡ್ರೈವಿಂಗ್ ಕಲಿಯಕ್ಕೆ. ಅದರಲ್ಲಿ ಏನಿದೆ, ಇದರಲ್ಲಿ ಕಲಿಯೋದಕ್ಕೆ ಅವ್ರಿಗೆ ಫಸ್ಟ್ ಆಸಕ್ತಿ ಇರಬೇಕು, ಹೆದರಿಕೆ ಇರಬಾರ್ದು. ಹೌದು ಸರ್. ಹೆದರಿಕೆ ಇದ್ರೆ ಕಲಿಯೋದಕ್ಕೆ ಆಗಲ್ಲ. ಯಾವುದು ಮನಸ್ಸಿಗಿನ ದೊಡ್ಡದೇ ಆಗೋದಿಲ್ಲ. ಹಾಂ ಸರ್. ಬಂದು ಕಲ್ತ್ರೆ, ಈಗ ನಮ್ಮಲ್ಲಿ ತರಬೇತಿ ಶಾಲೆ ಅಂತ ಇಟ್ಕೊಂಡಿರೋದು ಏನಂತಂದ್ರೆ ಉದ್ದೇಶ, ನಮ್ಮಲ್ಲಿ ಡ್ಯುಯಲ್ ಕಂಟ್ರೋಲ್ ಇರುತ್ತೆ, ಎರಡು ಕಡೆ ಕಂಟ್ರೋಲ್ ಇರುತ್ತೆ, ಬಂದು ಆರಾಮಾಗಿ ಕಲಿಬೋದು. ಸೊ ನೀವು ಚಾರ್ಜಸ್ ಹೇಗೆ ತೊಗೊಂತೀರಾ ಸರ್ ಟ್ರೈನಿಂಗಿಗೆ? ಸರ್, ನಾವು ಒಳ್ಳೆ ಬೆಸ್ಟ್ ಪ್ರೈಸಲ್ಲೇ ಮಾಡ್ಕೊಡ್ತಾ ಇದ್ದೀವಿ. 10 ಅವರ್ಸ್ ಕೋರ್ಸ್ ಇರುತ್ತೆ, 4,000 ರುಪೀಸ್ ಆಗುತ್ತೆ. ಡೈಲಿ 1 ಅವರ್, ಇಂಡಿವಿಜುವಲ್ 1 ಅವರ್ ಇರುತ್ತೆ, 10 ಡೇಸ್ ಕ್ಲಾಸ್ ಇರುತ್ತೆ. ಸರ್, ನಿಮ್ಮ ಹತ್ರ ಯಾವ ಕಾರ್ಸ್ ಯೂಸ್ ಮಾಡ್ತೀರಾ? ಸರ್, ನಮ್ಮಲ್ಲಿ ಐಟನ್ ಇದೆ, ಡಿಸೈರ್ ಇದೆ, ಸ್ವಿಫ್ಟ್ ಇದೆ. ಎಲ್ಲ ಲೇಟೆಸ್ಟ್ ಜನರೇಷನ್? ಎಲ್ಲ ಲೇಟೆಸ್ಟ್ ಗಾಡಿ ಸರ್. ನಾವಿವಾಗ ಮಾನ್ವಿ ಡ್ರೈವಿಂಗ್ ಸ್ಕೂಲ್ ಇನ್ಸ್ಟ್ರಕ್ಟರ್ ಬಳಿ ಇದ್ದೀವಿ. ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಹಾಯ್ ಕಾರ್ತಿಕ್. ಹಾಯ್ ಸರ್, ನನ್ನ ಹೆಸರು ಕಾರ್ತಿಕ್ ಕುಮಾರ್ ಅಂತ. ನಾನೀಗ ಮಾನ್ವಿ ಡ್ರೈವಿಂಗ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನಾನು ಇನ್ಸ್ಟ್ರಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ. ಡ್ರೈವಿಂಗ್ ಬಗ್ಗೆ ಅವರು ಇವರು ಭಯ ಬೀಳ್ತಾ ಇರ್ತಾರೆ. ಕರೆಕ್ಟಾ? ಮೇನ್ ಡ್ರೈವಿಂಗ್ ಅಂದರೆ ಆ ಕಡೆ ಈ ಕಡೆ ಕ್ಲಚ್ ಬ್ರೇಕ್ ಇರುತ್ತೆ, ಈ ಕಡೆ ಡ್ಯುಯಲ್ ಸೈಡ್ ಇರುತ್ತೆ. ಭಯ ಬೀಳೋ ಅವಶ್ಯಕತೆ ಏನಿರಲ್ಲ. ಹುಡುಗರಾದರೂ ಹುಡುಗಿಯಲ್ಲಿ ಎರಡು ಈಸಿಯಾಗಿ ಕಲಿಬೋದು.
ಬೇರೆ ಡ್ರೈವಿಂಗ್ ಸ್ಕೂಲ್ ಕಡೆ ಎಲ್ಲ ಹಳೆ ಕಾರ್ಡ್ ಇದೆ ಓಕೆನಾ, ಇವಾಗ ನಮ್ಮ ಹತ್ರ ಕರ್ಗೊಂಡು ಅಪ್ಡೇಟ್ ವರ್ಷನ್ ಕಾರ್ಗಳು. ಬಟ್ ನಾವು ಬೇರೆಯವರೆಲ್ಲ ಡ್ರೈವಿಂಗ್ ಲೈಸೆನ್ಸ್ಗೆ ಆವಾಗ ಇವಾಗ ಸುತ್ತಾಡ್ಸರ್, ನಾವು ಹಂಗಲ್ಲ, ವಿತಿನ್ 15-20 ಡೇಸ್ ಅಟ್ ಎಮ್ ವೆಹಿಕಲ್ ಕೊಟ್ಬಿಡ್ತೀವಿ ಡಿ ಎಲ್ ಓಕೆನಾ. ಅದ್ರ ಬಗ್ಗೆ ಏನು ಭಯ ಬೀಳ ಅವಶ್ಯಕತೆಲ್ಲ, ಒಂದ್ಸರಿ ಬಂದ್ಬಿಟ್ಟು ನಮ್ಮ ಆಫೀಸ್ ಒಂದ್ಸರಿ ವಿಸಿಟ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಓಕೆ ಥ್ಯಾಂಕ್ ಯು. Sir, how was your experience training at Manvi Motors? Manvi Motors, like I got training and that was very, very great experience I had there. Actually, they had trained me for 10 days and I learned from the basic and learned in the end. And now I do have the confidence to drive. So, how would you recommend Manvi to others who are interested? Yeah, 10 out of 10. Pehla clutch dabao. पूरा दबाना. सीट कंफर्टेबल है? नहीं है, थोड़ा सा और आगे होगा. हो गया, प्रेस कर लो. अभी नीचे नहीं देखना. ओके, अभी आज का गियर प्रैक्टिस करता है ना. देखो इधर मार्क है ना, ये फर्स्ट गियर, ओके सेकंड गियर, ये थर्ड गियर, ये फोर्थ, क्लच छोड़ो, छोड़ के दबा. अभी फर्स्ट गियर डालना, पहले क्लच फर्स्ट क्लच दबा के करना. गाड़ी स्टार्ट है ना, क्लच दबा उसके बाद पहले चेक करेंगे कि न्यूट्रल में है कि नहीं. फर्स्ट ये देख, क्लच जैसे छोड़ने बता दो. राइट, गाड़ी उधर जा रहा है. राइट मिरर में देख लो. क्लच हम छोड़ रहे हैं, आप छोड़ रहे हो? धीरे धीरे से आप छोड़ना. हम धीरे धीरे छोड़ रहे हैं. वही प्रैक्टिस करते हैं, थोड़ा लेआउट में आ गए तो. थोड़ा स्पीडिंग है सर, थोड़ा सा ठीक है, बस धीरे से लेफ्ट को आ जाओ आराम से. आप ही मूव करना, खुद मैं दिखाता है ऐसा कर दो. ठीक है, आप पहला क्लच पकड़ दो, फर्स्ट गियर डालो, धीरे धीरे से मूव करना. पैर उधर धीरे धीरे क्लच छोड़ना और साथ में ब्रेक और एक्सीलेटर में रहना. हाँ, सपोज ये फ्लैट रोड है, फ्लैट रोड में तो खाली क्लच निकाल दिया तो जा रहा है, थोड़ा अप है तो उसमें थोड़ा एनर्जी देना. इधर ही सीखा, स्टॉप मतलब क्लच और ब्रेक एक साथ में. पहला ब्रेक में स्लो, थोड़ा स्पीड है तो ब्रेक पे स्लो करना, बाद में क्लच. अगर स्टॉप करना होगा तो क्लच पहले प्रेस करेंगे उसके बाद नहीं, स्लो पहला ब्रेक में, पहले गाड़ी को स्लो कर ले, स्लो करना बाद में क्लच में. अभी अब रिलीज कर, एक मिनट क्लच दबाओ. अरे दबाओ यार, सॉरी. काल ये पैर में टच किया तो आप याद हो रहा है ना, स्टार्ट कर दो. अभी इंजन स्टार्ट करो मैडम, बंद हो गया. फर्स्ट गियर में है ऑलरेडी, अब धीरे धीरे से पैर एक्सीलेटर में. बंद हो गया, फुल क्लच पकड़ो, स्टार्ट कर दो. उसका फोर्सेबली नहीं करना, मैं छोड़ना करके आराम से कर दो. गाड़ी थोड़ा बढ़ने लगे तब. हाँ, ये वाइब्रेटिंग है, धीरे धीरे से छोड़ दो. धीरे
धीरे से ब्रेक मार दो, धीरे से ब्रेक एंड फुल क्लच, फुल क्लच, ब्रेक दबाओ, हाँ स्टॉप हो जाएगा। और भी आगे कर दो, एक बार नहीं छोड़ना, एक ही बार नहीं छोड़ना, क्लच पूरा पकड़ो, क्लच पकड़ दो, अभी स्टार्ट करना है तो बंद हो गए तो क्लच पकड़ना, स्टार्ट करना, धीरे से ब्रेक अप्लाई कर दो, ब्रेक एंड क्लच, क्लच ऑपरेट करो, फुल ब्रेक, यस,